ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಾನೊಂದು ವಿಶೇಷವಾದಂಥ ರಾಮ ಮಂತ್ರವನ್ನು ಹೇಳಿದ್ದೆ. ಯಾವುದು? ನಾವೇನೇ ಕೆಲಸ ಮಾಡಿದ್ರೂ ಪ್ರಾರಂಭದಲ್ಲಿ ಯಾವ ವಿಘ್ನಗಳಿಂದ ಶುರು ಮಾಡಿಬಿಡ್ತೀವಿ. ಪ್ರಾರಂಭದಲ್ಲಿ ಮಾಡೋ ಎಲ್ಲ ಕೆಲಸ ಯಾವ ಅಡೆತಡೆಗಳಿರೋದಿಲ್ಲ. ಇನ್ನೇನು ಕಂಪ್ಲೀಟ್ ಆಗಬೇಕು ಅಂದಾಗ ಭಾಳಷ್ಟು ಅಡೆತಡೆಗಳು, ತೊಂದರೆಗಳನ್ನ ನಾವು ಅನುಭವಿಸ್ಬಿಡ್ತೀವಿ, ಲಾಸ್ ಮಾಡ್ಕೊಂಡ್ಬಿಡ್ತೀವಿ. ಆ ಥರ ಇರುವಂಥ ಒಂದು ಸಂದರ್ಭವನ್ನು ನಾವು ಯಾವ ರೀತಿ ಬಗೆಹರಿಸ್ಕೋಬೋದು, ಜಾತಕ ಇರಲಿ ಇಲ್ಲದೇ ಇರಲಿ ಅನ್ನೋದನ್ನು ರಾಮ ರಹಸ್ಯ ಉಪನಿಷತ್ತಲ್ಲಿ ಆಂಜನೇಯ ಸಕಲ ವಿಘ್ನಗಳನ್ನು ನಾಶ ಮಾಡುವಂಥ ಒಂದು ರಾಮ ಮಂತ್ರವನ್ನು ತಿಳಿಸ್ಕೊಡ್ತಾರೆ. ಯಾರಿಗೆ? ಸನಕ ಸನಂದಾದಿ ಋಷಿಗಳಿಗೆ, ಪ್ರಹ್ಲಾದ ಮುನಿಗಳಿಗೆ, ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವಿಷ್ಣು ಭಕ್ತರಿಗೂ ಕೂಡ ಅವರು ಒಂದು ರಾಮ ಮಂತ್ರವನ್ನು ಹೇಳ್ತಾರೆ. ಇವತ್ತು ಒಂದು ವಿಶೇಷವಾದಂಥ ಮಂತ್ರಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಮಂತ್ರ ಯೋಗದಲ್ಲಿ, ಮಂತ್ರದಲ್ಲಿ ಹಲವಾರು ದೇವತೆಗಳ ಮಂತ್ರ ಇದೆ. ಈಗ ಆಲಿನ್ ಡೈರಿ ಅಂತ ಹೇಳ್ತೀವಿ, ನಂದಿನಿ ಆಲಿನ್ ಡೈರಿ ಇದೆ, ಏನು ಪ್ರೈವೇಟ್ನವ್ರದ್ದಿದೆ, ಒಂದು ಗೌರ್ಮೆಂಟ್ ಇದೆ, ಹೀಗೆ ಬೇರೆ ಬೇರೆಯವರೆಲ್ಲ ನಂದಿನಿ ಹೆಸರಲ್ಲಿ ಆಲಿನ್ ಡೈರಿಗಳು ಬೇಕಾದಷ್ಟು ಮಾಡಿದ್ದಾರೆ. ಹಾಗೆ ಒಂದೊಂದು ಸಮಸ್ಯೆಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲೂ ಒಂದು ಮಂತ್ರಗಳಿವೆ. ಭೈರವಿ ಮಂತ್ರ, ಭೈರವ ಮಂತ್ರ, ಗಣಪತಿ ಮಂತ್ರ, ಶಿವ ಮಂತ್ರ, ವಿಷ್ಣು ಮಂತ್ರ, ಕಾಳಿ ಮಂತ್ರ, ದುರ್ಗಿ ಮಂತ್ರ ಅಂತ ಹೀಗೆ ಒಂದೇ ಸಮಸ್ಯೆಗೆ ಬೇರೆ ಬೇರೆ ದೇವತೆಗಳು ಮಂತ್ರಗಳು ಇವೆ. ಆದರೆ ಇವೆಲ್ಲದಕ್ಕಿಂತಲೂ ಮೊದಲು ಸೃಷ್ಟಿಯಾಗಿದ್ದು ರಾಮ ಮಂತ್ರ ಅಂತ ಹೇಳಿ ರಾಮ ರಹಸ್ಯೋಪನಿಷತ್ತಲ್ಲಿ ಕೆಲವು ಮಂತ್ರಗಳನ್ನು ಸಮಯ ಸಂದರ್ಭಕ್ಕೆ ಉಪಯೋಗಿಸಿ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋಕ್ಕೆ ಭಾಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಇವತ್ತಿನ ಸಂಚಿಕೆ ನಾನೇನು ಮಂತ್ರ ಹೇಳ್ತೀನಂದರೆ, ಸುಮಾರು ಒಂದು ಎರಡು ಮೂರು ಲೆಟ್ರ್ ನಾನು ನೋಡಿದೆ. ಮದುವೆಯಾಗಿ 3 ವರ್ಷ ಆಯಿತು, ನನ್ನ ಹೆಂಡತಿ ಮನೆ ಬಿಟ್ಟು ಹೊಟ್ಟೋಗಿದ್ದಾಳೆ ಅಂತ ಒಂದು ಪತ್ರದಲ್ಲಿ ಬರೆದಿದ್ರು. ಮೊನ್ನೆ ಶನಿವಾರದಲ್ಲೊಬ್ಬರು ಹೇಳ್ತಾ ಇದ್ರು ಕಾಲಲ್ಲಿ, ನನ್ನ ಹೆಂಡತಿ ಕೋಪ ಮಾಡಿಕೊಂಡು ಗಂಡ ಅಪ್ಪನ ಮನೆಗೆ ಸೇರಿಕೊಂಡಿದ್ದಾಳೆ, ಬಂದಿಲ್ಲ ಅಂತೇಳಿ. ಹೀಗೆ ಮದುವೆ ಮಾಡ್ಕೊಂಬಿಡ್ತಾರೆ, ಆದರೆ ಹೆಂಡತಿ ಗಂಡನ ಜೊತೆ ಇರೋಕ್ಕೆ ಇಷ್ಟಪಡೋದಿಲ್ಲ ಕೆಲವು ವಿಷಯಗಳಲ್ಲಿ. ಅವ್ರಿಗೋಸ್ಕರ ಇವತ್ತು ನಾನೊಂದು ಎಪಿಸೋಡ್ ಮಾಡ್ತಾ ಇದ್ದೀನಿ ಮಂತ್ರಯೋಗದ ಆಧಾರದ ಮೇಲೆ. ಮಂತ್ರಯೋಗದಲ್ಲಿ ಎಲ್ಲ ರೋಗಗಳಿಗೂ, ಎಲ್ಲ ಸಮಸ್ಯೆಗಳಿಗೂ ಮಂತ್ರಗಳಿವೆ. ಇಲ್ಲಿ ಪತ್ರ ಬರೆದಿರೋದಕ್ಕೂ, ಫೋನಲ್ಲಿ ಕಾಲ್ ಮಾಡಿ ಮಾತಾಡೋದಕ್ಕೂ ನಾನು ಒಂದು ಸಂಚಿಕೆ ಯಾಕೆ ಮಾಡಬಾರ್ದು ಅಂಥೇಳಿ ಇವತ್ತಿನ ಸಂಚಿಕೆಯನ್ನು ಮನೆ ಬಿಟ್ಟು ಹೋದಂಥ ಹೆಂಡತಿಗೆ ವಾಪಸ್ ಬರಬೇಕಾದ್ರೆ ಏನು ಮಾಡಬೇಕು ಅನ್ನೋ ಒಂದು ಸಂದರ್ಭಕ್ಕೆ ರಾಮ ರಹಸ್ಯ ಉಪನಿಷತ್ತಲ್ಲಿ ಏನು ಮಂತ್ರ ಹೇಳಿದ್ದಾರೆ ಅನ್ನೋದನ್ನು ತಿಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ನಾನಿರೋ ಕಡೆ ಒಬ್ಬರು ಮನೆ ಇದ್ದಾರೆ, ಅಲ್ಲಿ ಒಬ್ಬರು ಮಾತಾಡ್ತಿದ್ರು ನಂತರ, ನೋಡಿ ಮದುವೆ ಆಗಿ 2 ವರ್ಷ ಆಯಿತು, ನನ್ನ ಮಗನಿಗೆ ಒಬ್ಬನೇ ಮಗ, ಇಂಜಿನಿಯರ್ ಓದಿದ್ದಾನೆ, ಇಂಜಿನಿಯರ್ ಓದಿರೋ ಹುಡುಗಿನೇ ಮದುವೆ ಮಾಡಿದ್ವಿ, 6 ತಿಂಗಳು ಹೆಂಗೋ ಗಂಡ ಹೆಂಡತಿ ಅಂದರೆ ಮಗ ಸೊಸೆ ಚೆನ್ನಾಗಿದ್ದರು, ಈಗ ನನ್ನ ಸೊಸೆ ನೀವು ಬೇರೆ ಮನೆ ಮಾಡಿ, ಆಗ ನಾನು ನಿಮ್ಮ ಜೊತೆ ಇರ್ತೀನಿ, ನಾನು ನಿಮ್ಮ ಅಪ್ಪ ಅಮ್ಮನ ಜೊತೆ ವಾಸ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಅಂಥೇಳಿ ಅಪ್ಪನ ಮನೆಗೆ ಹೋಗಿ ಸೇರ್ಕೊಂಡಿದ್ದಾಳೆ. ಸೊಸೆನೆ ಬರಬೇಕಾದ್ರೆ ಏನು ಮಾಡಬೇಕು, ಏನು ಅದಕ್ಕೇನು ತಂತ್ರ ಮಾಡಬೇಕು, ಮಂತ್ರ ಹೇಳಬೇಕು ಅಂತ ಬಂದು ನನ್ನ ಹತ್ರ ಒಬ್ಬರು ಕೇಳಿದ್ರು. ಇನ್ನೊಬ್ಬರು ಏನೋ ಮಗಳಿಗೆ ಗೌರಿ ಹಬ್ಬಕ್ಕೆ ಅಂತ ಒಂದು ಅರ್ಶನ ಕೊಕ್ಕಿ ಅಂತ ಒಂದು ಸೀರೆ ಒಂದಷ್ಟು ದುಡ್ಡು ಕೊಟ್ಬಿಟ್ರಂತೆ. ಮನೆ ಸೊಸೆ ಅದು ನೋಡಿಬಿಟ್ಟಿದ್ದಾಳೆ. ನೋಡಿದ ತಕ್ಷಣ ಗಂಡನ ಕರೆದು ಹೇಳ್ತಾಳೆ, ನೋಡ್ರಿ ನಿಮ್ಮ ತಂಗಿಗೆ ನಿಮ್ಮಅಮ್ಮ ಗೌರಿ ಹಬ್ಬಕ್ಕೆ ಸೀರೆ ಕುಂಕುಮ ಎಲ್ಲ ಕೊಟ್ಟು ದುಡ್ಡು ಕೊಟ್ಟಿದ್ದಾರೆ, ಮತ್ತು ಬಳೆನೂ ಮಾಡಿಸ್ಕೊಟ್ಟಿದ್ದಾರೆ, ನೀವೆಂಥವ್ರಿ ನನಗೊಂದು ಸೀರೆ ಕೊಡಿಸಿಲ್ಲ, ಬಳೆ ಮಾಡಿಸಿಲ್ಲ, ನಿಮ್ಮಮ್ಮನಿಗೆ ಮಗಳು ಮಾತ್ರ ಪ್ರೀತಿ, ನನಗೆ ಮಾತ್ರ ಬೇಡವಾ ಸೊಸೆಗೆ, ನನಗೊಂದು ಸೀರೆ ಕೊಡ್ಸೋಕ್ಕಾಗಲ್ವಾ, ಎಂಥ ತಾಯಿ ನಿಮ್ಮ ತಾಯಿ ಅಂದ್ಬಿಟ್ಟು ಆ ಒಂದು ಸಣ್ಣ ನೆಪ್ಪ, ಅದೇ ಒಂದು ದೊಡ್ಡ ರೀಸನ್ ಅಂತ ತಿಳ್ಕೊಂಡು ಮನೆ ಖಾಲಿ ಮಾಡಿ ಹೊರಟೋಗ್ಬಿಟ್ಟಿದ್ದಾಳೆ ಸೊಸೆ. ಇನ್ನೊಂದು ಮನೇಲಿ ಒಂದು ದೊಡ್ಡ ಸಂಸಾರದ ಕತೆ ಏನು ಹೇಳ್ತಾರೆ ಅಂದರೆ, ಮನೆಯಲ್ಲಿ ಗಂಡ ಹೆಂಡತಿ, ಅವನಿಗೊಬ್ಬ ಮಗ, ಮಗ ಓದಿದ್ದಾನೆ ಯಾವುದೋ ಕಂಪ್ನಿಯಲ್ಲಿ, ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಾನೆ, ಮದುವೆ ಮಾಡಿದ್ರು, ಮಗಳು ಒಬ್ಬಳಿದ್ದಾಳೆ ಮದುವೆ ಮಾಡಿದ್ರು, ಮಗಳು ಮದುವೆ ಮಾಡಿದ ಒಂದು 7-8 ತಿಂಗಳಿಗೆ ವಿಧವೆ ಆಗಿಬಿಡ್ತಾಳೆ. ಪಾಪ ವಿಧವೆ ಆದಲಲ್ಲ ಅಂಥೇಳಿ ಇನ್ನೊಂದು ಮದುವೆ ಮಾಡೋ ತನಕ ಮನೇಲಿರಲಿ ಅಂಥೇಳಿ ಮಗಳನ್ನ ಮನೆ ಕರ್ಕೊಂಬರ್ತಾರೆ ಅಪ್ಪ ಅಮ್ಮ. ಮನೆ ಸೊಸೆ ಹೇಳ್ತಾಳೆ, ವಿಧವೆ ಆಗಿರೋಳ್ಳ ನೀವು ಮನೇಲಿ ಇಟ್ಕೊಂಡಿದ್ದೀರಾ, ನಾನು ಮನೇಲಿರಲ್ಲ, ನಾನು ಮನೆ ಬಿಟ್ಟು ಹೋಗ್ತೀನಿ, ಅವಳ ಮನೆಯಿಂದ ಹೊರಗಾಕಿ ಅಂಥೇಳಿ ಪಾಪ ಅವಳು ಒಬ್ಬಳು ಹೆಣ್ಣಾಗಿ ಇನ್ನೊಂದು ಹೆಣ್ಣು ವಿಧವೆ ಆಗಿದ್ದಾಳೆ ಅನ್ನೋದು ಮರೆತು, ನಾನು ಮನೇಲಿರಲ್ಲ, ಇಲ್ಲರೆ ಬೇರೆ ಮನೆ ಮಾಡಿ, ನೀವು ನಿಮ್ಮ ಅಪ್ಪ ಅಮ್ಮ ವಿಧವೆ ಜೊತೆ ಇರಲಿ, ಬೇರೆ ಮನೆ ಮಾಡಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂದ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡ್ತಾಳೆ.
ಇನ್ನೊಂದು ಕಡೆ ಒಂದು ಸಮಸ್ಯೆ, ದೊಡ್ಡ ಮಗ ಮನೆ ಕಟ್ತಿದ್ದಾನೆ, ಎರಡನೇ ಮಗನಿಗೆ ಮದುವೆ ಆಗಿದೆ. ನೋಡಿ, ನಿಮ್ಮ ಅಣ್ಣ ಮನೆ ಕಟ್ತಿದ್ದಾನೆ, ನಿಮ್ಮ ಅಪ್ಪ ಆಮೇಲೆ ಅವನಿಗೆ ದುಡ್ಡು ಕೊಟ್ಟು ಮನೆ ಕಟ್ಟಿಸ್ತಿದ್ದಾರೆ, ನಿಮಗೂ ಸೈಟ್ ಇದೆಲ್ಲ, ನೀವು ಯಾಕೆ ಕಟ್ಟಕ್ಕೆ ನಿಮ್ಮ ಅಪ್ಪ ಅಮ್ಮ ಕೊಡಲ್ಲ, ನೀವು ಮನೆ ಕಟ್ಟೋವರೆಗೂ ನಾನು ಬರೋದಿಲ್ಲ ಅಂತೇಳಿ ಸುಮ್ಮನೆ ಸಣ್ಣ ಪುಟ್ಟ ನೆಪಕ್ಕೆ ಈ ಅಸೂಯೆ, ಮನೆಯಲ್ಲಿ ಸೊಸೆ ಎರಡನೇ ಸೊಸೆ ಮನೆ ಬಿಟ್ಟು ಹೊರಟೋಗಿದ್ದಾಳೆ. ಮೂರನೇದಲ್ಲಿ ಒಂದು ಇನ್ನೊಂದು ವಿಶೇಷ ಹೇಳ್ತೀವಿ ಕೇಳಿ. ಅವರು ಯಾರೋ ಒಬ್ಬರು ಗೋಕರ್ಣದಲ್ಲಿ ಪುರೋಹಿತರ ಮಗಳು, ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಮದುವೆ ಮಾಡ್ಕೊಂಡಿದ್ದಾಳೆ. ಅವ್ರ ಮನೇಲಿ ಅತ್ತೆ ಬೆಡ್ ರಿಡನ್ ಆಗಿಬಿಟ್ಟಿದ್ದಾಳೆ. ನೋಡಿ, ಅತ್ತೆ ಬೆಡ್ ರಿಡನ್, ಮನ್ಸಿನ ಮೇಲೆ ಟಾಯ್ಲೆಟ್ ಮಾಡ್ಕೊಳ್ಳೋದು, ಅಲ್ಲೇ ರಿಸಸ್ ಮಾಡ್ಕೊಳ್ಳೋದು, ಎದ್ದೋಡೋಕ್ಕಾಗ್ತಿಲ್ಲ. ರೊಮಟೆಡ್ ಆರ್ಥರೈಟಿಸ್ ಏನೋ ಆಗಿದೆ, ರೊಮಟೆಡ್ ಆರ್ಥರೈಟಿಸ್ ಏನೋ ಒಂದು ಪ್ರಾಬ್ಲಮ್ ಇದೆ ಪಾಪ. ಅವ್ರಿಗೆ ನೀವು ಕೆಲಸಕ್ಕೆ ಹೋಗ್ತೀರಾ, ನಾನು ನಿಮ್ಮ ಅಮ್ಮನ ಜೀತ ಮಾಡ್ಕೊಂಡಿರ್ಬೇಕಾ, ಅವ್ರಿಗೆ ಯಾರೋ ಒಬ್ಬರು ನರ್ಸ್ ತಂದಿಡಿ, ಯಾರೋ ಒಬ್ಬರು ನರ್ಸನ್ನ ಅಡ್ಮಿಟ್ ಮಾಡಿ. ನನ್ನ ಕೈಲಾಗಲ್ಲಪ್ಪ ನಿಮ್ಮ ಅಮ್ಮನ ಮಲಮೂತ್ರ ಬಾಚಕ್ಕೆ, ನನಗೆ ಅಂಥದ್ದೇನು ದರ್ದು ಬಂದಿದೆ, ನಾನು ಮದುವೆ ಆಗಿರೋದು ನಿಮ್ಮನ್ನು, ನಿಮ್ಮ ಅಮ್ಮನ ಮಲಮೂತ್ರ ಬಾಚಕ್ಕಲ್ಲ, ನಿಮ್ಮಮ್ಮ ಸತ್ತಮೇಲೆ ನಾನು ಬರ್ತೀನಿ, ಅಲ್ಲಿಯೂ ನಾನು ಇರಲ್ಲ ಈ ಮನೆಯಲ್ಲಿ ಅಂಥೇಳಿ ಮನೇಲಿ ಪ್ಯಾಕ್ ಮಾಡಿಕೊಂಡು ಗೋಕರ್ಣ ಕೊಟ್ಟು ಹೋದ್ಲು ಮನೇಲಿ ಸೊಸೆ. ಇನ್ನೊಂದು ಕಡೆ ಮದುವೆ ಮಾಡಿದ್ದಾರೆ, ಶಾಸ್ತ್ರ ನೋಡಿಕೊಂಡು ಗಳಿಗೆ ನೋಡ್ಕೊಂಡು ಮದುವೆ ಆಯಿತು, ಗಂಡನವ್ರು ಹೇಗಿದ್ದಾರೆ ಹೆಣ್ಣವ್ರು ಹೇಗಿದ್ದಾರೆ ಅದೆಲ್ಲ ಗೊತ್ತಾಯಿತು. ಮದುವೆ ಮಾಡ್ಕೊಂಡ್ಬಂದ್ಲು ಸೊಸೆ, ಮನೆ ಬಂದಿದ್ದಾಳೆ. ದೊಡ್ಡ ಕುಟುಂಬ ಇದು, ಇಷ್ಟು ಜನ, ಮೂರು ಜನ ಅಣ್ಣ ತಮ್ಮಂದಿರು ಒಂದೇ ಮನೇಲಿ ವಾಸ ಮಾಡ್ತಾರೆ. ಏನ್ರಿ, ನೀವು ನಾನು ನಿಮ್ಮ ಅಣ್ಣ ಅತ್ತೆಗೂ ಇಬ್ಬರು ಅಣ್ಣದಿಗೂ ಅತ್ತೆಗೂ ಅವ್ರ ಮಕ್ಳಿಗೂ ಬೇಯಿಸಿ ನಾನು ಊಟ ಹಾಕ್ಬೇಕಾ, ಅವ್ರ ಬಟ್ಟೆ ಒಗಿಬೇಕಾ, ಇವರಿಷ್ಟು ಜನದೆಲ್ಲ ಜೀತ ಮಾಡೋಕ್ಕೆ ನಾನು ನೀವು ಮದುವೆ ಮಾಡ್ಕೊಂಡಿರೋದು, ನಾನು ನಿಮ್ಮೊಬ್ಬರ ಜೊತೆ ಮಾತ್ರ ಸಾಧ್ಯ, ಈ ಕೂಡು ಕುಟುಂಬದಲ್ಲಿ ನನ್ನ ಕೆಲವು ಬಾಳೋಕ್ಕಾಗಲ್ಲ, ಪಾತ್ರೆ ತೊಳೆಯೋಕ್ಕಾಗಲ್ಲ, ಬಟ್ಟೆ ತೊಳೆಯೋಕ್ಕಾಗಲ್ಲ, ಅಡುಗೆ ಮಾಡೋಕ್ಕಾಗಲ್ಲ, ಇವ್ರು ಹೇಳ್ದಂಗೆ ಕೇಳ್ಕೊಂಡು ಇರೋಕ್ಕಾಗಲ್ಲ, ನನ್ನ ಪ್ರೈವಸಿನೇ ಇಲ್ಲ, ನನಗೆ ಪ್ರೈವಸಿನೇ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ನಾನು ಬಂದಿದ್ದು ನಿಮ್ಮನ್ನು ಮದುವೆ ಮಾಡಿಕೊಂಡು ನೋಡು ಇಷ್ಟು ಜನಕ್ಕೆಲ್ಲ ಅಡುಗೆ ಮಾಡ್ಕೊಂಡು ನಾನು ಈ ಮನೇಲಿ ಇರಬೇಕಾ, ಇಷ್ಟು ದೊಡ್ಡ ಮನೇಲಿ ಇಷ್ಟು ಜನಕ್ಕೆ ಜೀತ ಮಾಡಬೇಕಾ, ನಾನು ಬೇರೆ ಮನೆ ಮಾಡಿ ನಾನು ಬರ್ತೀನಿ, ಇಲ್ಲ ಅಂದರೆ ನೀವು ಏನಾದ್ರು ಮಾಡ್ಕೊಳ್ಳಿ ಅಂತ ಮನೆ ಬಿಟ್ಟು ಹೊರಟೋಗ್ತಾಳೆ. ತಂದೆ ತಾಯಿ ಕೂಡು ಕುಟುಂಬದಲ್ಲಿ ಬಾಳಿರೋರು, ಮೊದಲನೇ ಸೊಸೆನೂ ಚೆನ್ನಾಗಿ ನಗ್ತಾ ಬಾಳ್ತಿದ್ದಾಳೆ, ಎರಡನೇ ಸೊಸೆನೂ ನಗ್ನಗ್ತಾ ಚೆನ್ನಾಗಿ ಬಾಳ್ತಿದ್ದಾಳೆ ಕೂಡು ಕುಟುಂಬದಲ್ಲಿ, ಮೂರನೇ ಸೊಸೆಗೆ ಭಾಳಕ್ಕೆ ಇಷ್ಟ ಇಲ್ಲ ಕೂಡು ಕುಟುಂಬದಲ್ಲಿ, ಈಗ ಮನೆ ಬಿಟ್ಟು ಹೊರಟೋದ್ಲು ಸೊಸೆ. ಇದಿಷ್ಟು ನೋಡಿದಾಗ ಮದುವೆ ಮಾಡ್ಕೋಬೇಕಾ ಬೇಡವಾ ಅನ್ನಿಸ್ಬಿಡುತ್ತೆ. ಹಾಗಾದರೆ ಈ ಥರ ಸಮಸ್ಯೆಗಳು ಕೃಷ್ಣನ ಕಾಲದಲ್ಲೂ ರಾಮನ ಕಾಲದಲ್ಲೂ ಇತ್ತಂತೆ. ಹಾಗಿದ್ದರೆ ಅದಕ್ಕೆ ಪರಿಹಾರ ಹೇಗಾಗ್ತಿತ್ತು ಅನ್ನೋದನ್ನು ಚಿಂತನೆ ಮಾಡಲಿಕ್ಕೋಸ್ಕರ ಸನಕ ಸನಂದ ಋಷಿಗಳು, ಪ್ರಹ್ಲಾದ ಮುನಿಗಳು, ವಿಷ್ಣು ಭಕ್ತರು ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ ನಮ್ಮಲ್ಲಿ ಈ ಥರ ಸಮಸ್ಯೆ, ಇದಕ್ಕೆ ಪರಿಹಾರ ಏನು ಅಂದಾಗ ಆಂಜನೇಯನ ಕರೀತಾರೆ. ಆಂಜನೇಯ ಬಂದು, ನೋಡಪ್ಪ ಮನೆ ಸೊಸೆದಿರಿ ರೀತಿ ಆಡ್ತಾರೆ, ಇದಕ್ಕೇನೋ ಪರಿಹಾರ ಇದೆಯಾ ಅಂತ ಕೇಳಿದಾಗ ಆಂಜನೇಯ ಹೇಳ್ತಾರೆ, ಪ್ರಾಣದೇವರು, ಹೌದು ಇದು ರಾಮನ ಕಾಲದಲ್ಲಿ ಇತ್ತು, ಕೃಷ್ಣನ ಕಾಲದಲ್ಲಿ, ಅದಕ್ಕೆ ಒಂದು ಪರಿಹಾರ ಹೇಳ್ತೀನಿ ನಾನು ಅಂತ ಹೇಳ್ತಾರೆ. ಹಾಗಾದರೆ ಮನೆ ಬಿಟ್ಟು ಹೋದಂಥ ಸೊಸೆ ಮನೆ ವಾಪಸ್ ಬರಬೇಕು ಅಂದರೆ ಬೇಕಾದಷ್ಟು ಮಂತ್ರಗಳಿದೆ, ನಾನು ಬೇಕಾದಷ್ಟು ಎಪಿಸೋಡ್ ಮಾಡಿದ್ದೀನಿ. ಆದರೆ ರಾಮ ರಹಸ್ಯ ಉಪನಿಷತ್ತಲ್ಲಿ ಏನು ಹೇಳಿದೆ ಮಂತ್ರ, ಏನು ತಂತ್ರ ಇದೆ ಅನ್ನೋದನ್ನು, ಮನೆ ಸೊಸೆ ಬರೋಕ್ಕೆ ಮುಂಚೆ ಒಂಥರ ಇರ್ತಾರೆ, ಬಂದಮೇಲೆ ಬಾಲ ಬಿಚ್ಚಿಬಿಡ್ತಾರೆ ಕೆಲವರು. ಯಾವ ಸೊಸೆ ಅತ್ತೆ ಮಾದರೂ ಸೇವೆ ಮಾಡಲು, ಅವಳು ನೆಕ್ಸ್ಟ್ ಬರ್ತಲ್ಲಿ ಮದುವೆ ಆಗೋದಿಲ್ಲ, ಆದರೂ ಮಕ್ಕಳಾಗಲ್ಲ, ಬಂಜಿ ಆಗಿಬಿಡ್ತಾಳೆ. ಈ ಗರುಡ ಪುರಾಣ ಹೇಳೋದು, ಕರ್ಮಸಿದ್ಧ ಅಂತ ಹೇಳೋದು. ಯಾವ ತಂದೆ ತಾಯಿ ಹೆತ್ತ ಮಗನ ಮದುವೆ ಮಾಡ್ಕೋತಾಳೋ, ಗಂಡನಿಗೆ ಎಷ್ಟು ಸೇವೆ ಮಾಡ್ತಾಳೋ ಅಷ್ಟೇ ಹೆಚ್ಚಿಗೆ ಸೇವೆ ಅತ್ತೆ ಮಾವದಿರು ಸೇವೆ ಮಾಡಬೇಕು ಅಂತ ಕರ್ಮಸಿದ್ಧ ಅಂತ ಹೇಳುತ್ತೆ. ಇವತ್ತಿನ ಸೊಸೆಯರು ಅತ್ತೆ ಕಂಡ್ರಾಗಲ್ಲ, ಮಾವನ ಕಂಡ್ರಾಗಲ್ಲ. ಯಾವ ಸೊಸೆ ಅತ್ತೆ ಮಾವದಿರು ಸೇವೆ ಮಾಡಲು, ಅವ್ರ ಮಕ್ಕಳು ಅವ್ಳಿಗೆ ಸೇವೆ ಮಾಡಲ್ಲ, ಅಕಸ್ಮಾತ್ ಅವಳು ಸತ್ತಮೇಲೆ ಕೂಡ ನೆಕ್ಸ್ಟ್ ಬರ್ತಿಲ್ಲ, ಅವ್ಳಿಗೆ ಮದುವೆನೂ ಆಗಲ್ಲ, ಬಂಜಿಯಾಗಿ ಹುಡ್ತಾಳೆ, ಅಕಸ್ಮಾತ್ ಮದುವೆ ಆದರೂ ಕೂಡ ಸಂತಾನ ಆಗೋದಿಲ್ಲ, ಕೆಲವರು ಮದುವೆನೇ ಆಗೋದಿಲ್ಲ. ಎಷ್ಟೋ ಜಾತಕ, ನಾನು ಸಾವಿರಾರು ಜಾತಕ ನೋಡಿದ್ದೀನಿ. ಯಾಕೆ ಅವ್ರಿಗಿನ್ನು 30-40 ವರ್ಷ ಆದರೂ ಮದುವೆ ಆಗಿಲ್ಲ ಅಂದರೆ, ಪೂರ್ವ ಜನ್ಮದಲ್ಲಿ ಅತ್ತೆ ಮಾವದ್ರು ಸೇವೆ ಮಾಡಿಲ್ಲ, ಪಿತೃಶಾಪ ಒಂದೇ ಅಲ್ಲ, ಅತ್ತೆ ಮಾವದ್ರ ಶಾಪನ ಜೊತೆ ಬಂತು ಅಂದ್ಬಿಟ್ರೆ ಎಷ್ಟೇ ಜನ್ಮ ಎತ್ಕೊಂಡ್ರೂ ಮದುವೆನೇ ಆಗೋದಿಲ್ಲ. ಅವಳೆಂಥ ತ್ರಿಪುರ ಸುಂದರಿ ಆಗಿದ್ರು ಕೂಡ, ಅವಳೆಷ್ಟೇ ಓದಿದ್ರು ಕೂಡ, ಅವಳೆಷ್ಟೇ ಅರ್ನ್ ಮಾಡಿದ್ರು ಸಂಪಾದಿಸಿದ್ರು ಕೂಡ ಮದುವೆಯನ್ನು ಯೋಗ ಕಟ್ ಮಾಡಿಬಿಟ್ಟಿರ್ತಾನೆ ಭಗವಂತ. ಅವ್ರ ಹೆತ್ತ ಮಗನ ಗಂಡ ಅಂತ ಬೇಕು, ಆದರೆ ಹೆತ್ತ ತಂದೆ ತಾಯಿಗೆ ಊಟ ಹಾಕಲ್ಲ, ಸೇವೆ ಮಾಡಲ್ಲ ಅಂತ ಯಾವುದೇ ಹೆಂಗಸಿದು ಕೂಡ ಭಗವಂತ ಮುಂದಿನ ಜನ್ಮದಲ್ಲಿ ಎಲ್ಲ ಯೋಗನೂ ಬಂದ್ ಮಾಡಿಬಿಡ್ತಾನೆ. ಮದುವೆ ಯೋಗ ಇಲ್ಲ, ಸಂತಾನ ಯೋಗ ಇಲ್ಲ. ಈ ಥರ ದೋಷಗಳು ಇವತ್ತು ಜಾಸ್ತಿ ಆಗ್ತಾ ಇದೆ. ಬೇಕು ಅಂತಲೇ ಒಬ್ಬಳು ಅತ್ತೆ ಹೇಳ್ಕೊಡ್ತಾಳೆ, ಅತ್ತೆ ಮಗಳಿಗೆ ಹೇಳ್ಕೊಡ್ತಾಳೆ, ಮಗಳಿಗೆ ಹೇಳ್ತಾಳೆ, ನೋಡೆ ಮಗಳೇ ನೀನು ಆಯಿತು, ನಿನ್ನ ಗಂಡ ಆಯಿತು, ನಿನ್ನ ಮಕ್ಕಳಾಯಿತು, ನಿನ್ನ ಅತ್ತೆ ಮಾವದ್ರಿಗೆ ನೀನು ಬೆಂಡಾಗಬೇಡ, ಸೇವೆ ಮಾಡಬೇಡ, ಗಂಡನ ಅಕ್ಕಂದಿರ ಮನೆಗೆ ಸೇರಿಸ್ಬೇಡ, ಗಂಡನ ತಂಗಿದ್ರ ಮನೆಗೆ ಸೇರಿಸ್ಬೇಡ, ಅವ್ರಿಗೆ ಯಾರಿಗೂ ಸೌಕರ್ಯ ಮಾಡಬೇಡ, ಏನಾರು ಒಂದು ಮಾಡಿ ಅವ್ರು ಬರ್ದಿರೋಂಗೆ ಮಾಡು, ಏನೋ ಒಂದು ಗಂಡನ ಚಾಡಿ ಹೇಳಿ ಅಕ್ಕದಿರ ಮೇಲೆ ತಂಗಿರ ಮೇಲೆ ಮನಸ್ತಾಪ ಬರೋಂಗೆ ಮಾಡುತ್ತಾ ಹೆತ್ತು ತಾಯಿ ತನ್ನ ಮಗಳಿಗೆ ಹೇಳ್ಕೊಡ್ತಾಳೆ. ಯಾರು ಆ ಮನೆ ಸೊಸೆ ಆಗಿರೋರು, ಸೊಸೆ ತಾಯಿ ಹೇಳ್ಕೊಡ್ತಾಳೆ. ಎಂಥ ಕೆಟ್ಟ ತಾಯಿದಳು ನೋಡಿ,
ತಾನು ಒಂದು ಹೆಣ್ಣಾಗಿ ಮದುವೆ ಮಾಡಿಕೊಟ್ಟ ಮೇಲೆ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋ ಒಂದು ಆಸೆ ಮೇಲೆ ಮದುವೆ ಮಾಡಿಕೊಟ್ಟ ಮೇಲೆ ಯಾರೋ ಹುಟ್ಟು ಬಂದಂಥವಳಿಗೆ ಇಲ್ಲಿ ಮನೆ ಆಸ್ತಿ ಊಟ ಎಲ್ಲ ಕೊಡಬೇಕಂತೆ, ಆದರೆ ಅತ್ತೆ ಮಾವದ ಸೇವೆ ಮಾಡಬಾರ್ದಂತೆ. ಈಗ ಒಂದು ಹುಡುಗ ಮದುವೆ ಮಾಡ್ಕೋತಾನೆ, ಅವಳನ್ನ ಕರ್ಕೊಂಬರ್ತಾನೆ, ಅವಳಿಗೆ ಊಟ ತಿಂಡಿ ಬಟ್ಟೆ ಎಲ್ಲ ಕೊಡ್ತಾನೆ, ಆಸ್ತಿ ಎಲ್ಲ ಕೊಡ್ತಾನೆ, ಆದರೆ ಆ ಹೆಂಡತಿ ಆ ಅತ್ತೆ ಮಾವದ ಸೇವೆ ಮಾಡೋದಿಲ್ಲ. ಗಂಡನಿಂದ ಆಸ್ತಿ ಬೇಕು, ಗಂಡನಿಂದ ಒಡವೆ ಬೇಕು, ಗಂಡನಿಂದ ಒಳ್ಳೆ ಮನೆ ಬೇಕು, ದುಡ್ಡು ಬೇಕು, ಎಲ್ಲ ಬೇಕು, ಆದರೆ ಅತ್ತೆ ಮಾವದ್ರು ಬೇಡ, ಅಕ್ಕ ಗಂಡನ ಅಕ್ಕ ತಂಗಿರು ಬೇಡ. ಈ ಥರ ಕೆಟ್ಟ ಹೆಂಗಸರಿಗೆ ಕೊನೆಗೆ ಹೆಂಗೆ ಬರ್ತದೆ ಅಂದರೆ ನಾಯಿ ಜನ್ಮಕ್ಕೆ ಹೋಗ್ತಾರೆ, ಶ್ವಾನ ಜನ್ಮಕ್ಕೆ ಹೋಗ್ಬಿಡ್ತಾರೆ. ಈ ಥರ ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಎಲ್ಲರಿಗೂ ಹೇಳೋದಿಷ್ಟೇ, ಯಾರು ಸೊಸೆ ಸ್ಥಾನದಲ್ಲಿದ್ದೀರೋ ಈ ಜನ್ಮದಲ್ಲಿ ಕರೆಕ್ಟಾಗಿ ನಡ್ಕೊಂಡ್ರೆ ಮುಂದಿನ ಜನ್ಮ ಸುಖ, ಇಲ್ಲಾಂದ್ರೆ ನಿಮ್ಮ ಲೈಫೇ ಹಾಳಾಗುತ್ತೆ. ನಂಬರ್ ಒನ್. ಎರಡನೇದು, ಮಗಳಿಗೆ ಒಳ್ಳೆ ಬುದ್ಧಿ ಹೇಳಿ ಗಂಡನ ಮನೆ ಕಳಿಸ್ಕೊಡ್ಬೇಕು. ತಾಯಿ ಆದಂಥವಳು, ಅವಳು ಇಂಥವರೇ ಆಗಿರಲಿ, ತಾಯಿ ನೋಡು ನಿನ್ನ ನನಗೆ ಮನೇಲಿ ಬೆಳೆದಿದ್ಯಾ, ಈಗ ನಮ್ಮ ಹಕ್ಕು ಕೊಟ್ಟೋಯ್ತು, ನಿನಗೆ ದಾರೆ ಎಳೆದು ಕೊಟ್ಬಿಟ್ಟಿದ್ದೀವಿ, ನೀನು ಬೇರೆ ಮನೆಗೆ ಹೋಗ್ತಿದ್ಯಾ, ಬೇರೆ ಗೋತ್ರಕ್ಕೆ ಹೋಗ್ತಿದ್ಯಾ, ಬೇರೆ ಕುಲಕ್ಕೆ ಹೋಗ್ತಿದ್ಯಾ, ನೀನು ಸೊಸೆಯಾಗಿ ಅಲ್ಲಿ ಎಲ್ಲ ಜವಾಬ್ದಾರಿ ನಿರ್ವಹಿಸುವಂಥ ತಾಕತ್ತನ್ನು ಗಳಿಸು, ಅತ್ತೆ ಮಾವದ್ರು ಸೇವೆ ಮಾಡು ಅನ್ನೋ ಒಂದು ತತ್ವವನ್ನು ತಾಯಿ ಆದವಳು ಮಗಳಿಗೆ ಹೇಳ್ಕೊಟ್ಟು ಗಂಡ ಮನೆ ಕಲಿಸ್ಬೇಕು ವಿನಃ ತಾಯಿನೇ ಮಗಳಿಗೆ ಚಾಡಿ ಹೇಳಿ ಗಂಡ ಹಾಳು ಮಾಡುವಂಥ ಬೇಕಾದಷ್ಟು ಹೆಂಗಸಿದ್ದಾರೆ. ಅವ್ರಿಗೆ ಯಾವ ಕಾಲಕ್ಕೆ ಕಣ್ಣೊಟ್ಟೋಗುತ್ತೋ, ಪ್ಯಾಲಿಸಿಸ್ ಬರುತ್ತೋ, ಲಕ್ಕು ಹೊಡುತ್ತೋ ಗೊತ್ತಿಲ್ಲ. ಯಾವ ಸೊಸೆ ಮನೆಯಲ್ಲಿ ಅತ್ತೆ ಮಾವದ್ರು ಸೇವೆ ಮಾಡಲ್ಲ, ಗಂಡನ ಸೇವೆ ಮಾಡಲ್ವೋ, ಅವಳು ಬೆಳೆದಂಥ ಮನೆ ತೋರ್ ಮನೆ ಸರ್ವನಾಶ ಆಗ್ತಾ ಹೋಗುತ್ತೆ. ಈಗ ಒಂದು ಸೊಸೆ ಮನೆಗೆ ಬರ್ತಾಳೆ, ಗಂಡನ ಸೇವೆ ಮಾಡಲ್ಲ, ಅತ್ತೆ ಮಾವದ ಸೇವೆ ಮಾಡಲ್ಲ, ಅಕ್ಕ ತಂಗಿ ಗಂಡನ ಅಕ್ಕ ತಂಗಿ ಸೇವೆ ಮಾಡಲ್ಲ, ಯಾವಾಗ ಇವಳು ಮಾಡಲ್ವೋ, ಅವಳು ಬೆಳೆದಂಥ ಮನೆ, ಈ ಸೊಸೆ ಹುಟ್ಟಿದಂಥ ಮನೆ, ತಂದೆ ತಾಯಿ ಮನೆ ಸರ್ವನಾಶ ಆಗುತ್ತೆ. ತಂದೆ ಸಾವು, ಅಕ್ಕ ಅಪ್ಪ ಅಮ್ಮನಿಗೆ ಎಲ್ಲ ಥರದ್ದು ಎಲ್ಲ ಥರ ದೋಷ ಬಂದುಬಿಡುತ್ತೆ. ಅದರಿಂದ ಕಲಿಯುಗದಲ್ಲಿ ಇಲ್ಲಿ ಮಾಡಿದ್ರೆ ಇನ್ಯಾವಲೋ ತೋರಿಸೋದಲ್ಲ, ಇವತ್ತೇ ತೋರಿಸ್ಬಿಡುತ್ತೆ. ಈ ಒಂದು ತತ್ವವನ್ನು ರಾಮರಹಸ್ಯ ಉಪನಿಷತ್ತಲ್ಲಿ ಶ್ರೀರಾಮಚಂದ್ರನ ಭಕ್ತನಾದ ಆಂಜನೇಯ ಹೇಳ್ತಾರೆ. ನೋಡಿ, ಸತಿಧರ್ಮ, ಪತಿಧರ್ಮ, ಸೊಸೆ ಧರ್ಮ, ಅತ್ತೆ ಧರ್ಮ, ಮಾವ ಧರ್ಮಗಳು ಒಂದು ಅಮೆಂಡ್ಮೆಂಟ್ ಮಾಡಿದ್ದಾರೆ, ಪ್ರೋಸೆಸ್ ಪಡೆದರೆ ಅದೇ ಧರ್ಮ. ಧರ್ಮ ಅಂದ್ರೇನು? ಡ್ಯೂಟಿ. ಹಿಂದುತ್ವ ಹೀಗೆ ಡ್ಯೂಟಿ ಮಾಡಬೇಕು ಅಂತ ನಮ್ಮ ಸನಾತನ ಧರ್ಮ ಹೇಳಿದೆ. ಆ ಸನಾತನವನ್ನು ಉಲ್ಲಂಘನೆ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಎಷ್ಟೇ ಕೋಟಿ ದುಡ್ಡಿದ್ರು, ಎಷ್ಟೇ ಐಶ್ವರ್ಯ ಇದ್ದರು, ಎಷ್ಟೇ ಚೆನ್ನಾಗಿ ಊಟ ಮಾಡಿದ್ರು, ಏನಿದ್ರು ಅವರು ಶವವಾಗಿ ಬದುಕ್ತಾರೆ ಅನ್ನೋ ಅರ್ಥವನ್ನು ಈ ರಹಸ್ಯ ಉಪನಿಷತ್ತಲ್ಲಿ ಹೇಳ್ತಾರೆ. ಆದ್ದರಿಂದ ಯಾವ ಹೆಂಗಸು ಸೊಸೆಯಾಗಿ ಮನೆಗೆ ಹೋಗ್ತಾಳೋ ಅವಳು ಅಲ್ಲಿ ಏನಿದೆ ಅದನ್ನು ಅನುಭವಿಸ್ಬೇಕೇ ವಿನಃ ಅದನ್ನು ಉಲ್ಲಂಘನೆ ಮಾಡೋದಂತ ಹೇಳಿದ್ರೆ ಸಮಾಜ ಅವಳು ಕೆಟ್ಟಸು ಬರುತ್ತೆ. ಒಂದು, ಅವಳು ಏನೇ ಗೆಲ್ಲಿಸಿದ್ರು ಕೂಡ ಸುಖ ಅನುಭವಿಸೋಕ್ಕಾಗಲ್ಲ. ಒಳ್ಳೆ ಕೆಲಸ ಇರ್ಬೋದು, ಒಳ್ಳೆ ಸಂಬಳ ತೊಗೋಬೋದು, ಒಳ್ಳೆ ರೂಪ ಇರ್ಬೋದು, ಅಪ್ಪನ ಮನೇಲಿ ಕೋಟ್ಯಾಂತರ ರೂಪಾಯಿ ದುಡ್ಡಿರ್ಬೋದು, ಆದರೆ ಅವಳು ಪತಿ ಶಾಪಕ್ಕೆ ಗುರಿಯಾಗ್ತಾಳೆ, ಅತ್ತೆ ಮಾವನ ಶಾಪ ಗುರಿಯಾಗ್ತಾಳೆ. ಗಂಡನ ಶಾಪ, ಅತ್ತೆ ಶಾಪ, ಮಾವನ ಶಾಪ, ನಾದಿ ಮೈದ್ರ ಶಾಪ, ಇಷ್ಟು ಜನ ಒಂದು ಜಾತ್ರೆ ಮೇಲೆ, ಐದು ಜನ ಒಬ್ಬ ಜಾತ್ರೆ ಮೇಲೆ ಹೋರಾಟ ಮಾಡಿದಾಗ ಅವಳೇನು ಮಾಡ್ಕೊಳೋಕ್ಕಾಗೋದಿಲ್ಲ. ಅದಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಇವರೆಲ್ಲ ಜೀವನ ಚರಿತ್ರ ಓದಿದಾಗ ಎಂತಿಂಥ ಅತ್ತೆ ಕಾಟ ಕೊಟ್ಟರು ಅವತ್ತಿನ ಕಾಲದಲ್ಲಿ. ಆದರೂ ಕೂಡ ಇವತ್ತು ಅವರು ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನ ಇದೆ, ಶ್ರೀಶೈಲದಲ್ಲಿ ಪೂಜೆ ಮಾಡ್ತೀವಿ. ಈಗ ಕಾರಣ ಅವರಿರ್ತಕ್ಕಂಥ ಒಂದು ತಾಜಾತನ, ಅವರಿರ್ತಕ್ಕಂಥ ಭಕ್ತಿ, ಅವರಿರ್ತಕ್ಕಂಥ ಒಂದು ಸೇವಾ ಮನೋಭಾವ. ಇವತ್ತು ಸೂರ್ಯಚಂದ್ರವ್ರಿಗೆ ಹೇಮರೆಡ್ಡಿ ಅವ್ರ ಮಲ್ಲಮ್ಮನ ಹೆಸರು ಹೇಳ್ತೀವಿ ನಾವು. ಅತ್ತೆ ನೋಡ್ಕೊಂಡಿಲ್ಲ, ಗಂಡ ನೋಡ್ಕೊಂಡಿಲ್ಲ, ಮನೆ ಬಿಟ್ಟು ಹೋದಂಥವಳು, ಮನೆ ಬಿಟ್ಟು ಓಡೋದಂಥ ಹೆಂಡತಿ ಸೊಸೆ, ಅವಳು ಯಾವತ್ತೂ ಎಲ್ಲೂ ಸಲ್ಲೋದಿಲ್ಲ. ಯಾವ ಹೆಂಡ ಸೊಸೆ ಮನೆ ಬಿಟ್ಟು ಓಡೋಗ್ತಾಳೋ ಅಂಥ ಸೊಸೆಗೆ, ಅಂಥ ಸ್ತ್ರೀಗೆ ಕುಂಕುಮ ಕೊಡೋಂಗಿಲ್ಲ. ಅಂಥ ಸೊನೆ ಯಾವುದೇ ಸಮಾರಂಭಗಳಿಗೆ ಕರ್ಕೊಂಡು ಹೋಗಬಾರ್ದು, ಶುಭ ಸಮಾರಂಭಕ್ಕೆ ಅಂತ ಹೆಂಗಸನ್ನು ಕರಿಬಾರ್ದು. ಯಾವ ಸೊಸೆ ಗಂಡನ ಸೇವೆ ಮಾಡಲ್ವೋ, ಯಾವ ಹೆಂಡತಿ ಗಂಡನ ಸೇವೆ ಮಾಡಲೋ, ಯಾವ ಸೊಸೆ ಅತ್ತೆ ಮಾವ ಸೇವೆ ಮಾಡಲೋ ಅವಳಿಗೆ ಕುಂಕುಮ ಕೊಡಬಾರ್ದು, ಶುಭ ಕಾರ್ಯ ಕರ್ಕೊಂಡು ಹೋಗಬಾರ್ದು, ಯಾತ್ರೆ ಮಾಡಬಾರ್ದು. ಅಂಥ ಅನಿಷ್ಟ ಮುಖ ನೋಡೋದ್ರಿಂದ ಅಲ್ಲಿರೋರಿಗೆಲ್ಲರಿಗೂ ತೊಂದರೆ ಆಗುತ್ತೆ ಅಂತ ಕರ್ಮಸಿದ್ಧ ಅಂತ ಹೇಳಿದೆ. ನಾನು ಆಗಲಿಂದ ಹೇಳ್ತಾ ಇದ್ದೀನಿ, ಕಲಿಯುಗದಲ್ಲಿ ಸೊಸೆಯ ಪಾತ್ರ ಎಷ್ಟು ಶ್ರೇಷ್ಠ ಅಂದರೆ, ಅತ್ತೆ ಮಾವನ ಜಾಗದಲ್ಲಿ ನಿಂತ್ಕೊಂಡು ಆ ಮನೆ ಸೊಸೆ ಇಡೀ ಸಂಸಾರ ನಡೆಸಬೇಕಂತೆ. ಆ ಸ್ಥಾನ ಭಗವಂತ ಕೊಟ್ಟಿದ್ದಾನೆ. ಆದರೆ ಏನು ದುರಂತ ಏನೋ, ಇವತ್ತಿನ ಕಲಿಯುಗದಲ್ಲಿ, ಇವತ್ತಿನ ಸಮಾಜದಲ್ಲಿ, ಅದು ಕಲಿಯುಗದ ಮೊದಲನೇ ಪಾದ, ಪ್ರಥಮ ಪಾದದಲ್ಲೇ ಸೊಸೆದಿರೋ ಹಾವಳಿ, ಅವ್ರು ಹಾಡ್ಬಟ್ಟ, ಸುಮ್ಮನೆ ಅತ್ತೆ ಮೇಲೆ ಕೇಸ್ ಹಾಕೋದು, ಗಂಡ ಮೇಲೆ ಕೇಸ್ ಹಾಕೋದು, ಏನೇನೋ ಮಾಡೋದು, ಕೇಸ್ಗಳೆಲ್ಲ ಹಾಕಿ ಎಲ್ಲ ಮಾಡಿದ್ರು, ಕೊನೆಗೆ ಅವ್ರಿಗೇನು ಸಿಗೋದಿಲ್ಲ, ಸಿಗೋದೇ ಶಾಪ ಅವ್ರಿಗೆ. ಕೋರ್ಟ್ಗೆ ಹೋಗಿ ದುಡ್ಡು ತೊಗೋಬೋದು, ಕೋರ್ಟ್ಗೆ ಹೋಗಿ ಏನು ಜಯಿಸ್ಬೋದು, ಆದರೆ ಗಂಡನ ಶಾಪ, ಅತ್ತೆ ಮಾವದ ಶಾಪ ಇನ್ನು ಯಾವ ಜನದಲ್ಲೂ ಎಲ್ಲೂ ತಿಳಿಸೋಕ್ಕಾಗದಿರೋ ಅಂತ ಮಹಾಶಾಪಗ್ರಸ್ತರಾಗಿ ಹುಟ್ಟುಬಿಡ್ತಾರೆ. ಆದ್ದರಿಂದ ನಾನು ಹೇಳೋದಿಷ್ಟೇ, ಸೊಸೆ ಅನ್ನೋ ಸ್ಥಾನದಲ್ಲಿ ಯಾರ್ಯಾರು ಇದ್ದರು ಇವತ್ತು ಸಮಾಜದಲ್ಲಿ, ನಿಮ್ಮ ಕರ್ತವ್ಯವನ್ನು ಭಯ ಭಕ್ತಿ ಗಂಭೀರದಿಂದ, ಶ್ರದ್ಧಾ ಭಕ್ತಿಯಿಂದ ನ್ಯಾಯವಾಗಿ ನೀವು ನಿರ್ವಹಿಸ್ಬಿಟ್ಟಿದ್ದೆ. ಆದರೆ ಈ ಪರ್ತಿಯಲ್ಲಿ ತೊಂದರೆ ಇರ್ಬೋದು, ಗಂಡಿಂದ, ಮನೆಯಿಂದ, ಅಪ್ಪನ ಮನೆಯಿಂದ, ಆದರೆ ಮುಂದಿನ ಜನ್ಮ ಸುಖವಾಗಿರುತ್ತೆ. ನಾಳಿನ ಸುಖ ನೋಡಬೇಕು, ಇವತ್ತಿನ ಸುಖಗಿಂತ ಹೆಚ್ಚಾಗಿ. ಅದರಿಂದ ರಾಮ ಭಕ್ತನಾದ ಆಂಜನೇಯ
ಸನಕ ಸನಂದಾದ ಋಷಿಗಳಿಗೆ, ಪ್ರಹ್ಲಾದ ಮುನಿಗಳಿಗೆ, ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿಷ್ಣು ಭಕ್ತರಿಗೆ ರಾಮನ ರಹಸ್ಯವನ್ನು ಹೇಳ್ತಾನೆ. ಏನಂತ ನೋಡಿ, ಯಾವ ಮನೆಯಲ್ಲಿ ಸೊಸೆ ಗಂಡನಿಗೆ ಬೆಲೆ ಕೊಡದೆ ತೇಜೋದಯ ಮಾಡಿ ಅವನನ್ನು ಅವಮಾನ ಮಾಡಿ ಅವನ ನಿಂದನೆ ಮಾಡಿ ಅವನ ಬಗ್ಗೆ ಅಪಪ್ರಚಾರ ಮಾಡ್ತಾಳೋ ಚಂಡಾಳ ಸ್ತ್ರೀಯಾಗಿ ಹುಡ್ತಾಳೆ ಅನ್ನೋದು ಒಂದು ಕಡೆ ಹೇಳ್ತಾನೆ. ಎರಡನೇದು, ಆ ಒಂದು ಸಂದರ್ಭದಲ್ಲಿ ಮನೆ ಬಿಟ್ಟೋದಂಥ ಸೊಸೆ, ಹೆಂಡತಿ ಮನೆ ಬಿಟ್ಟೋದಂಥ ಸೊಸೆ, ಅತ್ತೆ ಮಾವಜರಾಗಲಿ ಅಥವಾ ಗಂಡನೇ ಆಗಲಿ, ನಾನು ಹೇಳುವಂಥ ಮಂತ್ರನ ನಿರಂತರ ಜಪ ಮಾಡಿದ್ದೆ, ಆದರೆ ಮನಸ್ಸು ಬದಲಾವಣೆ ಮಾಡಿಕೊಂಡು ಸೊಸೆ ವಾಪಸ್ ಮನೆ ಬರ್ತಾಳಂತೆ. ಡೈವರ್ಸ್ನ ಕಂಟ್ರೋಲ್ ಮಾಡ್ಬೋದು, ವಿವಾಹ ವಿಚ್ಛೇದನ ನಾವು ಕಂಟ್ರೋಲ್ ಮಾಡ್ಬೋದು ಅಂಥೇಳಿ ಆಂಜನೇಯ ರಾಮರಹಸ್ಯ ಉಪನಿಷತ್ತಲ್ಲಿ ಎಲ್ಲರಿಗೂ ತಿಳಿಸ್ತಾರೆ. ಹಾಗೆ ಆ ಮುದ್ರೆ ಮಂತ್ರ ಯಾವುದು ಅಂದರೆ, ನೋಡಿ, ಇದಕ್ಕೆ ಅರ್ಧಚಂದ್ರ ಮುದ್ರ ಅಂತ ಕರೀತಾರೆ. ಇದಕ್ಕೆ ಅರ್ಧಚಂದ್ರ, ಒಂದ್ರ ಮೇಲೊಂದು ಇಟ್ಕೊಳ್ಳೋದು, ಹೆಬ್ಬೆಟ್ಟನ್ನು ಮೇಲಿಟ್ಕೋಬೇಕು. ಹೀಗೆ ಹೀಗೆ ಹೆಬ್ಬೆಟ್ಟನ್ನು ಆಕಾಶ ನೋಡಬೇಕು. ಈಗ ಇಟ್ಕೊಂಡು ಯಾವ ದಿಕ್ಕಲ್ಲಾದರೂ ಮುಖ ಮಾಡಿ ಕೂತ್ಕೊಳ್ಳಿ, ಯಾವಾಗಲಾದರೂ ಮಾಡಿ, ಯಾವ ಸಮಯದಾದರೂ ಮಾಡಿ, ಆ ಮಂತ್ರವನ್ನು ರಾಮರಹಸ್ಯ ಉಪನಿಷತ್ತಲ್ಲಿ ಮನೆ ಬಿಟ್ಟೋದಂಥ ಸೊಸೆ, ಮನೆ ಬಿಟ್ಟೋದಂಥ ಹೆಂಡತಿ ವಾಪಸ್ಸು ಪುನಃ ಬರಬೇಕು ಅಂತಂದರೆ ಈ ಮಂತ್ರ ಜಪ ಮಾಡಬೇಕಂತೆ. ಓಂ ಶ್ರೀಂ ರಾಮ್ ದಾಶರಥಾಯ ಸೀತಾವಲ್ಲಭಾಯ ಸರ್ವಾಭಿಷ್ಟಧಾಯ ನಮಃ. ಓಂ ಶ್ರೀಂ ರಾಮ್ ದಾಶರಥಾಯ ಸೀತಾವಲ್ಲಭಾಯ ಸರ್ವಾಭಿಷ್ಟದಾಯ 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 ನಮಃ ಅನ್ನೋ ಮಂತ್ರನ ಯಾವುದಕ್ಕೆಲ್ಲಾರು ಯಾವ ಸಮಯದಲ್ಲಾರು ಕೂತ್ಕೊಂಡು ಅರ್ಧ ಗಂಟೆ ಜಪ ಮಾಡಿಬಿಟ್ಟೆ, ಆದರೆ ಆ ಮನೆಗೆ ಸೊಸೆಯಿಂದ ಆಗುವಂಥ ಕಳಂಕಗಳು, ಸೊಸೆಯಿಂದ ಬರುವಂಥ ತೊಂದರೆಗಳು, ಸೊಸೆಯಿಂದ ಆಗುವಂಥ ವಿಘ್ನಗಳು, ಸೊಸೆಯಿಂದ ಆಗತಕ್ಕಂಥ ಹಲವಾರು ದುರಂತಗಳನ್ನೆಲ್ಲ ಸರ್ವಾಭಿಷ್ಟದಾಯ ನಮಃ ಸೀತಾವಲ್ಲಭಾಯ ದಾಶರಥಾಯ ಅನ್ನೋ ಮಂತ್ರದಲ್ಲಿ ತೆಗೀತಂತೆ. ಇದು ನೋಡಿ, ಆ ವಾಸ್ತುನ ಕ್ಲೀನ್ ಮಾಡತಂತೆ. ಓಂ ಶ್ರೀಂ, ಶ್ರೀಂ ಅಂದರೆ ಲಕ್ಷ್ಮೀ, ಆ ಮನೆ ಸೊಸೆ ಲಕ್ಷ್ಮೀ. ಶ್ರೀಂ ರಾಮ್ ದಾಶರಥಾಯ, ದಶರಥನ ಮಗನಾದ ಸೀತಾವಲ್ಲಭಾಯ, ಸೀತನಿಗೆ ಪ್ರಿಯಕರವಾದಂಥ ಅಂದರೆ ಸೀತನ ಸೀತಾದೇವಿ ಗಂಡನಾದ ಸರ್ವಾಭಿಷ್ಟದಾಯ ನಮಃ. ಸರ್ವಾಭಿಷ್ಟದಾಯ, ನನ್ನ ಎಲ್ಲ ಅಭಿಷ್ಟಗಳನ್ನು, ನನ್ನ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ಇಚ್ಛೆಗಳನ್ನು, ಮನೋಕಾಮನೆಗಳನ್ನು ನೆರವೇರಿಸುವ ಅಂಥ ರಾಮನಿಗೆ ನಾನು ನಮಸ್ಕಾರ ಮಾಡ್ತೀನಿ ನಮಃ. ಓಂ ಶ್ರೀಂ ರಾಮ್ ದಾಶರಥಾಯ ಸೀತಾವಲ್ಲಭಾಯ ಸರ್ವಾಭಿಷ್ಟದಾಯ ನಮಃ. ಓಂ ಶ್ರೀಂ ರಾಮ್ ದಾಶರಥಾಯ ಸೀತಾವಲ್ಲಭಾಯ ಸರ್ವಾಭಿಷ್ಟದಾಯ ನಮಃ ಅನ್ನೋ ಮಂತ್ರನ ಶನ್ಶನವಾದ ಹೆಚ್ಚಿಗೆ ಹೇಳಿದಷ್ಟು ಮನೆಗೆ ಈ ಮನೆಯಲ್ಲಿರ್ತಕ್ಕಂಥ ಈ ಸೊಸೆ ಕಾಟ, ಸೊಸೆಯಿಂದ ಆಗುವಂಥ ಕಾಟಗಳನ್ನು, ಸೊಸೆಯಿಂದ ಬರುವಂಥ ತೊಂದರೆಗಳನ್ನು ಈ ಒಂದು ಮಂತ್ರ ನಿವಾರಣೆ ಮಾಡುತ್ತಂತೆ. ಅಷ್ಟು ಪವಿತ್ರವಾದಂಥ ಇದೇ ರಾಮ ಮಂತ್ರ ರಹಸ್ಯ. ಇದನ್ನೇ ರಾಮರಹಸ್ಯ ಉಪನಿಷತ್ತಲ್ಲಿ ಹನುಮಂತ ಸನಕ ಸನಂದಾದಿ ಮತ್ತು ಪ್ರಹ್ಲಾದ ಮುನಿಗಳಿಗೆ ಉಪದೇಶ ಮಾಡ್ತಾರೆ. ಇದು ಬಹಳ ಪವರ್ಫುಲ್ ಮಂತ್ರ. ಇದು ಮುದ್ರಾ ಮಂತ್ರ. ತಂತ್ರ ಏನು ಅಂತಂದರೆ, ಯಾವ ಗಂಡ ತನ್ನ ಹೆಂಡತಿ ಮನೆ ಬಿಟ್ಟು ಹೋಗಿರ್ತಾಳೋ ಅಂಥ ಗಂಡ ಒಂದು ನಿಂಬೆಹಣ್ಣು ತೊಗೋಬೇಕು. ಜಂಬೂರ ಫಲ ನಿಂಬೆಹಣ್ಣು ಕೇಳಿಟ್ಕೊಂಡು ಇದನ್ನು ಒಂದು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ, ಓಂ ಶ್ರೀಂ ರಾಮ್ ದಾಶರಥಾಯ ಸೀತಾವಲ್ಲಭಾಯ ಸರ್ವಾಭಿಷ್ಟದಾಯ ನಮಃ. ಓಂ ಶ್ರೀಂ ರಾಮ್ ದಾಶರಥಾಯ ಸೀತಾವಲ್ಲಭಾಯ ಸರ್ವಾಭಿಷ್ಟದಾಯ ನಮಃ. ಓಂ ಶ್ರೀಂ ರಾಮ್ ದಾಶರಥಾಯ ಸೀತಾವಲ್ಲಭಾಯ ಸರ್ವಾಭಿಷ್ಟದಾಯ ನಮಃ ಅನ್ನೋ ಮಂತ್ರನ ಒಂದು ಅರ್ಧ ಗಂಟೆ ಜಪ ಮಾಡಿ, ಆ ನಿಂಬೆಹಣ್ಣು ನಿಮ್ಮ ಸೊಸೆ ಯಾವ ದಿಕ್ಕಿನಲ್ಲಿ ಇದ್ದಾಳೋ, ಯಾವ ದಿಕ್ಕಿನಲ್ಲಿ ಅವಳು ವಾಸ ಮಾಡ್ತಾಳೋ ಆ ದಿಕ್ಕಿನಲ್ಲಿ ಆ ನಿಂಬೆಹಣ್ಣ ಚಚ್ಚಿಬಿಟ್ಟ ಅಂತಂದರೆ, ಮೂರಸ್ತೆ ಸೇರೋ ಜಾಗದಲ್ಲಿ ಅದನ್ನು ಚಚ್ಚಿಬಿಟ್ಟ ಅಂದರೆ ಸೊಸೆಗೆ ಅಲ್ಲೋಲ ಕಲ್ಲೋಲ ಆಗುತ್ತೆ. ಅಯ್ಯೋ ನಾನು ಮಾವನ ಮನೆಗೆ ಹೋಗ್ಬೇಕು, ಅಯ್ಯೋ ನನ್ನ ಗಂಡನ ನೋಡಬೇಕು ಅಂತ ಓಡೋಡಿ ಬರ್ತಾಳೆ. ಅಷ್ಟರೊಳಗೆ ಈ ತಂತ್ರ ಮಾಡಿಸೋಳಿಗೆ ಸೊಸೆಗೆ ಅಲ್ಲೆಲ್ಲ ಬೈತಿರ್ತಾರೆ, ಥೂ ಇವಳೆಂತಳು ಗಂಡನ ಬಿಟ್ಟು ಬಂದು ಅಪ್ಪನ ಮನೆ ಸೇರ್ಕೊಂಡಿದ್ದಾಳೆ ಅಂತ ಒಬ್ಬರು ಅವಮಾನ ಮಾಡೋಂಗೆ ಶುರುವಾಗತ್ತೆ. ಮತ್ತು ಯಾವ ಸೊಸೆ ಮನೆ ಬಿಟ್ಟು ಅಪ್ಪನ ಮನೆಗೆ ಹೋಗ್ತಾಳೋ ಆ ಅಪ್ಪನ ಮನೆಗೆ ಹೋದ ತಕ್ಷಣ ಅಪ್ಪನಿಗೂ ಅಮ್ಮನಿಗೂ ತೊಂದರೆ ಆಗೋಕ್ಕೆ ಶುರುವಾಗ್ಬಿಡುತ್ತೆ ಈ ಚಂಬೂರ ಫಲ ತಂತ್ರ ಪ್ರಯೋಗ ಮಾಡೋದ್ರಿಂದ. ಆಗ ಓಡೋಡಿ ಬರ್ತಾಳೆ, ತಪ್ಪಾಯಿತು ಮನೆ ಸೇರಿಸ್ಕೊಳ್ಳಿ ಅಂತ. ಈ ರೀತಿ ಒಂದು ಉಳಿಬಾರ್ದು, ಬೈಬಾರ್ದು, ಕೂಗಾಡಬಾರ್ದು, ಮಂತ್ರ ತಂತ್ರಗಳಿಂದನೇ ಇವತ್ತು ಸಮಾಜದಲ್ಲಿ ಎಲ್ಲರೂ ದಂಡಿಸ್ಬೇಕು.
ಪೊಲೀಸ್ಟ್ ಇದೆ ಕೋರ್ಟ್ ಇದೆಲ್ಲ ಹೋಗ್ಬಿಡ್ತಾರೆ. ಮಂತ್ರತಂತ್ರಗಳನ್ನೇ ಅವ್ರನ್ನ ಸರ್ವನಾಶ ಮಾಡುವಂಥ ಕಲೆನ ಕಲಿಬೇಕು. ಅದಕ್ಕೆ ನನ್ನದೊಂದು ಆಸೆ, ಪ್ರತಿಯೊಬ್ಬರು ಮನೇಲಿ ಒಬ್ಬ ಮಾಂತ್ರಿಕನಾಗಬೇಕು, ಪ್ರತಿಯೊಬ್ಬರಲ್ಲೂ ಸ್ವಯಂ ವೈದ್ಯನ ಆಗಬೇಕು, ಪ್ರತಿಯೊಬ್ಬರ ಮನೇಲಿ ಒಬ್ಬ ತಾಂತ್ರಿಕನಾಗಬೇಕು. ತಂತ್ರವಿದ್ಯೆ, ಮಂತ್ರವಿದ್ಯೆ, ಯಂತ್ರವಿದ್ಯೆ ಕಲಿತಾಗಲೇ ಇವತ್ತಿನ ಪೊಲೀಸು ಏನು ಸರಿಯಿಲ್ಲ, ಕೋರ್ಟಲ್ಲೂ ನಮ್ಗೆ ಒಳ್ಳೆ ನ್ಯಾಯ ಸಿಗ್ತಿಲ್ಲ, ಎಲ್ಲ ಕಡೆ ಲಂಚ, ಮೋಸ, ವಂಚನೆ, ದುಡ್ಡು ತೊಗೊಂಡು ಅನ್ಯಾಯದಲ್ಲೇ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅಂಥ ಜಾಗದಲ್ಲಿ ನಮ್ಮ ಹಣ, ನಮ್ಮ ಪವರು ಏನು ನಡೆಯೋದಿಲ್ಲ. ಅವು ಏನು ಮಾಡಬೇಕು, ಮಂತ್ರತಂತ್ರಗಳ ಯಂತ್ರಗಳಿಂದನೇ ನಮ್ಮ ಬದುಕನ್ನು ನಡೆಸುವಂಥ ಕಲೆ ಕಲಿಬೇಕು. ಅದಕ್ಕೆ ನಾನು ಒಂದು ಎಲ್ಲ ಮಂತ್ರಯೋಗ ವಿದ್ಯೆ ಹೇಳ್ಕೊಟ್ಟಿರೋದು, ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ತಾಂತ್ರಿಕ, ಮನೆಗೊಬ್ಬ ವೈದ್ಯ ಇದ್ದಾಗ ಇಂಥ ಸಮಸ್ಯೆಗಳನ್ನ ಕೋರ್ಟು ಜೈಲಿಗೆಲ್ಲ ಹೋಗಬಾರ್ದು, ನಾವು ಮನೇಲೇ ಮಾಡಬೇಕು. ಒಂದು ಒಳ್ಳೆ ಅಮಾಸೆ, ಒಳ್ಳೆ ಹುಣ್ಮೆ, ಒಳ್ಳೆ ಮಂತ್ರ, ಒಳ್ಳೆ ಸಿದ್ಧಿ ಮಾಡ್ಕೊಂಡ್ಬಿಟ್ಟ ಅಂತಂದರೆ ಎಂತಂಥ ದೊಡ್ಡ ಚಕ್ರವರ್ತಿಗಳೆಲ್ಲ ಯಾವ ಮಿನಿಸ್ಟರ್ ಎಂ ಪಿ ಎಂಥವ್ರನ್ನ ಅಲ್ಲಾಡಿಸ್ಬಿಡೋದು, ಅಷ್ಟು ಪವರ್ ಇದೆ ಮಂತ್ರದಲ್ಲಿ. ಆದರೆ ಮಂತ್ರ ಯಾವಾಗ ವರ್ಕ್ ಆಗೋದು ಗೊತ್ತಾ, ಅವನು ತಪ್ಪು ಮಾಡಿರ್ಬೇಕು ಮೊದಲೇ. ನಾನು ತಪ್ಪು ಮಾಡಿದರೆ ಮಾತ್ರ ನಿಮ್ಮ ಮಂತ್ರಶಕ್ತಿನ ಟಚ್ ಆಗೋದು, ನಾನು ತಪ್ಪೇ ಮಾಡಲ್ಲ ನಾನು ಮಂತ್ರ ಪ್ರಯೋಗ ಮಾಡಿ ನಿಮಗೆ ವಾಪಸ್ ಹೋಗ್ಬಿಟ್ಟೆ. ಅದಕ್ಕೆ ತಪ್ಪಾಗೋವರೆಗೂ, ತಪ್ಪು ಮಾಡೋವರೆಗೂ ಕಾಯ್ತಾ ಇರಬೇಕು, ಪಾಪದ ಕೂಡ ತುಂಬಬೇಕು. ಪಾಪದ ಕೂಡ ತುಂಬಿದ್ಮೇಲೆ ಯಾವುದೇ ದೇವತೆಗಳು ಅವ್ರು ಹೋದ್ರೂ ಕೂಡ ಖಂಡಿತ ಒಳ್ಳೇದು ಮಾಡಲ್ಲ. ನಾನು 5 ಕೊಲೆ ಮಾಡಿಬಿಟ್ಟು ತೃಪ್ತಿಗೆ ಹೋಗ್ಬಿಟ್ಟು ಉಂಡಿಗೆ ಹಾಕ್ಬಿಟ್ರೆ ಶ್ರೀನಿವಾಸನ 5 ಕೊಲೆ ಮಾಡಿ ಕರ್ಮ ತೆಗೆಯಲ್ಲ ಅವನು. ಅಂತೆಗದು ಅವನೆಂಥ ದೇವರು, ಅವನೆಂಥ ಶ್ರೀನಿವಾಸ? ಒಬ್ಬ ಕೊಲೆಗಾರಂಗೆ ಆಶೀರ್ವಾದ ಮಾಡ್ತಂದ್ರೆ ಶ್ರೀನಿವಾಸ ಲಾಯಕ್ಕಲ್ಲ ಅವನು. ಒಬ್ಬ ಧರ್ಮವನಿಷ್ಠೆಯಿಂದ ಜಪ ತಪ ಮಾಡಿ ಸಮಾಜ ಒಳ್ಳೆ ಮಾಡುವಂಥ ವ್ಯಕ್ತಿಗಳಿಗೆ ಭಗವಂತ ಆಶೀರ್ವಾದ ಮಾಡೋದು, ಲಂಚ, ಕೊಲೆ, ಮೋಸ, ರೇಪ್ ಮಾಡಿದವ್ರಿಗೆಲ್ಲ ಅಯ್ಯಪ್ಪ ಶಬರಿಮಲೆ ಅಯ್ಯಪ್ಪ ಶ್ರೀನಿವಾಸ ಕೊಲೆ ಆಶೀರ್ವಾದ ಮಾಡೋದಾಗಿದ್ದರೆ ಅವರಲ್ಲಿ ಪವರೇ ಇಲ್ಲ ಅಂತ ಅರ್ಥ ಆಯಿತು. ಅವರೆಲ್ಲ ಕೊಲೆಗಾರರಿಗೆ ಆಶೀರ್ವಾದ ಮಾಡೋ ದೇವರುಗಳು, ಅವರೆಲ್ಲ ಲಂಚ ತಗೊಳ್ಳೋ ಲಂಚ ತಗೊಳ್ಳೋರಿಗೆ ಆಶೀರ್ವಾದ ಮಾಡುವಂಥ ದೇವರುಗಳು. ಹಾಗಾದರೆ ಶ್ರದ್ಧೆಯಿಂದ ಭಕ್ತಿ ನೈಯತ್ತಿಂದ ಅವನನ್ನೇ ನಂಬಿ ಬದುಕುವಂಥವ್ರಿಗೆ ಎಲ್ಲ ಎಲ್ಲ ಆಶೀರ್ವಾದ ಮಾಡ್ತಾನೆ ಅವನು? ಮಾಡಲ್ಲ. ಅದಕ್ಕೆ ನಿಮ್ಮ ಪಾಪದ ಕೋಡ ತುಂಬಿದ ಮೇಲೆ ಯಾವ ದೇವತೆ ಯಾವ ಯಾತ್ರೆ ಮಾಡಿ ಅವರು ಆಶೀರ್ವಾದ ಮಾಡಲ್ಲ. ಪಾಪದ ಕೋಡ ತುಂಬುವವರೆಗೂ ಇನ್ನೊಬ್ಬರ ಮುಖಾಂತರ ಮಾಡಿಸ್ತಾನೆ ಮಂತ್ರತಂತ್ರ ಗೊತ್ತಿರೋನು ಕೇಳಿ, ಅದೇ ಅವನ ಲೀಲೆ. ಅದಕ್ಕೋಸ್ಕರ ಅಲ್ಲರಿ ದಿನ ಪೂಜೆ, ಸಾಲಿಗ್ರಾಮ, ಜಪ ತಪ, ಮಂತ್ರ, ವೇದ, ಮಂತ್ರಪುಷ್ಪ, ಶ್ರೀ ಸೂಕ್ತ, ಪುರುಷ ಸೂಕ್ತ, ರುದ್ರ, ಚಮಕ ಹೇಳ್ಕೊಂಡು ಬರೋನಿಗೆ 108 ರೋಗ, 108 ಸಮಸ್ಯೆ ಅಂದರೆ ಕಳ್ತಾನ, ಕೊಲೆಗಾರ, ರೇಪು ಮತ್ತು ಲಂಚ ತೊಗೊಂಡಿರೋನಿಗೆ ದೇವರು ಆಶೀರ್ವಾದ ಮಾಡ್ತಾನಂದರೆ ಅವನಿಂಥ ದೇವರೇ ಅವನು ಅಂತ ದೇವ್ರ ಪೂಜೆ ಮಾಡಬಾರ್ದು ನಾವು. ಅದಕ್ಕೆ ಭಗವಂತ ತುಲನೆ ಮಾಡ್ತಾನೆ, ನಿಷ್ಠೆಯಿಂದ ನನ್ನ ನಂಬಿ ಬದುಕ್ತಿರೋನು, ಜಪ ತಪ ಪೂಜೆ ಮಾಡೋನಿಗೆ ಭಗವಂತ ಯಾವಾಗಲೂ ಜೊತೆಲಿರ್ತಾನೆ. ಈ ಕಳ್ಳರು, ಕೊಲೆ ಮಾಡೋರು, ರೇಪ್ ಮಾಡೋರು, ಲಂಚ ತಗೊಳ್ಳೋರಿಗೆ ಅದರಲ್ಲೇ ಚೆನ್ನಾಗಿ ತುಂಬಿಟ್ಬಿಟ್ಟು ಪಾಪದ ಕೂಡ ತುಂಬಿಸ್ಬಿಟ್ಟು ಅವ್ರ ವಂಶನೇ ಸರ್ವನಾಶ ಮಾಡ್ಕೊಂಡು ಹೋಗ್ತಾನೆ. ಅಂಥವರೆಲ್ಲ ಮನುಷ್ಯನ ಜನ್ಮಕ್ಕೆ ಅನ್ಫಿಟ್, ಅಂಥವರೆಲ್ಲ ಮನುಷ್ಯನ ಜನ್ಮಕ್ಕೆ ಅನಾಲಾಯಕ ಅಂತೇಳಿ ತೊಗೊಂಡು ಕಾಡಲ್ಲೋ ನೀರು ವಾಸ ಮಾಡೋ ಪ್ರಾಣಿಗಳ ಜನ್ಮ ಕೊಟ್ಬಿಡ್ತಾನೆ. ಅದೇ ಗರುಡ ಪುರಾಣ ಹೇಳೋದು. ಅದಕ್ಕೆ ನಮ್ಮ ಪಾಪದ ಕೂಡ ತುಂಬೋವರೆಗೂ ನಾವು ಚೆನ್ನಾಗಿ ನಡೀತಾ ಇರ್ತೀವಿ, ಮೆರಿತೀವಿ, ಏ ನಾನೇ ದೊಡ್ಡವನು ಅಂತೀವಿ. ಪಾಪದ ಕೂಡ ತುಂಬಿತು ಅಂದರೆ ಯಾವೊಬ್ಬ ಮಂತ್ರತಂತ್ರ ಮಾಡಿಬಿಟ್ಟ ಅಂದರೆ ಅವ್ನಿಗೆ ಎಂಥ ಮಂತ್ರವಾದಿ ಇಲ್ಲ, ಎಂಥ ದೇವ್ರತೋದೋ ತಿರ್ಸೋಕ್ಕಾಗಲ್ಲ, ನಿವಾರಣೆ ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರತಿಯೊಬ್ಬರು ಮಂತ್ರತಂತ್ರ ಕಲಿಬೇಕು. ಮಂತ್ರ ಮಾಡೋದು ಹೇಳೋದು ಹೆಂಗೆ, ತಂತ್ರ ಮಾಡೋದು ಹೆಂಗೆ, ಯಂತ್ರ ಬರೆಯೋದು ಹೇಗೆ, ಇವನ್ನೆಲ್ಲ ಕಲಿತ ಅಂತಂದರೆ ನಮ್ಮ ನಾವೇ ನಾವು ಸೇಫ್ ಮಾಡೋ. ಇವತ್ತಿಗೆ ಕಲಿಯೋದಕ್ಕೆ ಎಲ್ಲ ಕಡೆ ಲಂಚ, ಮೋಸ, ಅನ್ಯಾಯಕ್ಕೆ ಬೆಲೆ ಕೊಡ್ತಾರೆ, ಸತ್ಯಕ್ಕೆ ಬೆಲೆ ಇಲ್ಲ, ಸುಳ್ಳಿಗೆ ಬೆಲೆ ಹೇಳೋದು, ಅನ್ಯಾಯಕ್ಕೆ ಬೆಲೆ ಕೊಡ್ತಾರೆ. ಅಂಥ ಜಾಗದಲ್ಲಿ ಏನು ಮಾಡಬೇಕು ನಾವು? ತಾಳ್ಮೆಯಿಂದ ಕೂತು ಜಪ ತಪ ಮಾಡಿ ಬಿಟ್ಬಿಟ್ಟ ಅಂತಂದರೆ ನಮ್ಮ ಮಂತ್ರಶಕ್ತಿಯ ಬ್ರಹ್ಮಾಸ್ತ್ರ, ನಮ್ಮ ತಂತ್ರವೇ ವಜ್ರಾಯುಧ, ನಮ್ಮ ಯಂತ್ರವೇ ಪಾಶುಪತಾಸ್ತ್ರ. ಆ ಲೆವೆಲಿಗೆ ನಾವು ಸಿದ್ಧಿ ಸಾಧನೆಗಳನ್ನು ಮಾಡಬೇಕು. ಅದು ಮಾಡಬೇಕು ಅಂದರೆ ಒಳ್ಳೆ ಶ್ರದ್ಧೆ ಬೇಕು, ಒಳ್ಳೆ ಭಕ್ತಿ ಬೇಕು, ಇವೆರಡು ಜೊತೆಗೆ ಒಳ್ಳೆ ಗುರುವಿನ ಸೇವೆ ಆಗಬೇಕು, ಗುರುವಿನ ಅನುಗ್ರಹ ಆಗಬೇಕು. ಆಗ ಎಲ್ಲ ಮಂತ್ರ ತಂತ್ರ ಯಂತ್ರಗಳು ಸಿದ್ಧಿ ಆಗುತ್ತೆ. ಗುರು ಅನುಗ್ರಹ, ಗುರುವಿನ ಕೃಪಾ ಕಟಾಕ್ಷ, ಗುರುದೃಷ್ಟಿ ಬಿದ್ದಾಗಲೇ ಸಕಲೂ ಪ್ರಾಪ್ತಿ ಆಗುತ್ತೆ. ಅದರಿಂದ ತಾಯಿ ಚೆನ್ನಾಗಿಲ್ಲ, ತಂದೆಯೂ ಸರಿಯಿಲ್ಲ, ಅಣ್ಣ ತಮ್ಮಂದಿರು ಸರಿಯಿಲ್ಲ, ಎಲ್ಲ ಮೋಸ ವಂಚನೆ, ಅಕ್ಕ ತಂಗರು ಸರಿಯಿಲ್ಲ, ಫ್ರೆಂಡ್ಸು ಸರಿಯಿಲ್ಲ, ಎಲ್ಲ ಕುಡಿಯೋದು ಸೇದೋದು ಮಾಡಿ ಕಲಿಸ್ತಾರೆ. ಇವರು ಎಲ್ಲರೂ ಸರಿಯಿಲ್ಲ ಆದಮೇಲೆ ಸರಿಯಾಗಿರೋ ಒಬ್ಬ ಗುರು ಬೇಕಂತೆ. ಆ ಗುರು ತಾಯಿ ಸುಖ, ತಂದೆ ಸುಖ, ಫ್ರೆಂಡ್ಸ್ ಸುಖ, ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು ಏನು ಮಾಡಿರೋ ಅದರದೆಲ್ಲ ಸುಖನೂ ಕೂಡ ಗುರು ಪ್ರಾಪ್ತಿ ಮಾಡಿಬಿಡ್ತಾರಂತೆ. ಅದಕ್ಕೆ ಸರ್ವಂ ಗುರುಮಯಂ ಆಗಬೇಕು ಅನ್ನೋ ತತ್ವದಲ್ಲೇ ಈ ರಾಮರಹಸ್ಯ ಉಪನಿಷತ್ತಿನಂತೆ. ಅದರಿಂದ ಯಾರಿಗೆ ಈ ಒಂದು ಮನೆ ಸೊಸೆಯಿಂದ ಕಾಟ ಇದೆಯೋ ಇದನ್ನು ಜಪ ಮಾಡಿ. ಮನೆ ಸೊಸೆಗೆ ಬೇಕಾದಷ್ಟು ಮಂತ್ರಗಳಿವೆ, ಬೇರೆ ದುರ್ಗಿದು, ಭೈರವಿದು, ಭೈರವದೆಲ್ಲ ಇದೆ. ಆದರೆ ರಾಮರಹಸ್ಯ ಉಪನಿಷತ್ತಲ್ಲಿ ಇದೊಂದು ಆಂಜನೇಯ ಹೇಳ್ತಾನೆ, ಇದು ಒಂದು ಮಂತ್ರ ಇರಲಿ ಅಂತ ಹೇಳಿ ನಿಮಗೆ ತಿಳುವಳಿಕೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ಲವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಇರೋದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಮಾಡಿ, ನೋಡಾದ್ಮೇಲೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ನಿಮ್ಗೆ ಏನಾರು ಅನಿಸಿಕೆಗಳಿದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ
ನಾನು ಇವತ್ತಿನ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂಥ ಮಾಹಿತಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.